ಇಲ್ಲಿ ಫೇಮಸ್ ಅಂದ್ರೆ ಮಸಾಲಾ ವಡೆ ಮತ್ತೆ ಮೆಣಸಿನಕಾಯಿ ಬಜ್ಜಿ ತುಂಬಾ ಫೇಮಸ್ ಮಸಾಲಾ ಇಡ್ಲಿ ಇಲ್ಲಿ ಬಹಳ ಫೇಮಸ್ ಓಕೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಪಾರ್ಕಿಗೆ ಬರ್ತಾ ಇದ್ದಾಗೆಲ್ಲ ಇಲ್ಲಿ ತಿನ್ಕೊಂಡು ಹೋಗಿದ್ದು ನೆನಪಿದೆ ಇವತ್ತಿನ ಸಹ ನಾವು ಕುಂತ್ಕೊಂಡು ತಿನ್ನಲ್ಲ ಸರ್ ನಾವು ನಮ್ಮ ಮಕ್ಕಳು ನಮ್ಮ ಹೆಂಡತಿ ಮೂರು ಜನನೂ ದುಡಿತೀವಿ ಸರ್ ಹಾರಿ ಹಲೋ ನಮಸ್ಕಾರ ವಿಶ್ವಾದ್ಯಂತ ಇರುವಂತಹ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಕಲಾ ರಸಿಕರಿಗೆ ದೇಶ ಕಾಯೋ ಯೋಧನಿಗೆ ದೇಶದ ಬೆನ್ನೆಲುಬು ರೈತನಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪಟಾಣಿ ಪಟಾಣಿ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮೊದಲನೇ ಸಲ ಈ ಫನ್ ಮ್ಯಾನ್ ಅನ್ನು ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಮಾಡುವಂಥ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿಯ ಸಾಥ್ ಇರಲಿ ಅಂತ ಹೇಳ್ತಾ ಸುಮಾರು 37 ವರ್ಷದಿಂದ ಅದ್ಭುತವಾಗಿ ಕ್ರಿಸ್ಪಿಯಾಗಿರೋ ಬಜ್ಜಿ ಬೋಂಡಾ ಕೊಡುವಂಥದ್ದು ಬಿಂದಾಸ್ ಆಗಿರುವಂಥ ಬಜ್ಜಿ ಬೊಂಬಾಟಾಗಿರೋ ಬೋಂಡಾ ತಿನ್ನಕ್ಕೆ ಹೋಗ್ತಿದ್ದೀವಿ ಎಲ್ಲಿಂದ ಕೇಳಿದ್ರ ನಾನಿರೋದೇನಕ್ಕೆ ಬನ್ನಿ ಕರ್ಕೊಂಡೋಗ್ತೀನಿ ಮಲ್ಲೇಶ್ವರಮ್ಗೆ ಬಂದರೆ ಮಸಾಲೆ ದೋಸೆ ಫೇಮಸ್ಸು ಬೆಣ್ಣೆ ದೋಸೆ ಫೇಮಸ್ಸು ಅದೇ ರೀತಿ ಬಜ್ಜಿ ಅಂಗಡಿ ಒಂದು ಫೇಮಸ್ಸು ಅದೇನೇ ಮೂಕಾಂಬಿಕಾ ಬಜ್ಜಿ ಅಂಗಡಿ 1983-84 ಇಸವಿಯಲ್ಲಿ ಮಲ್ಲೇಶ್ವರಂ 4ನೇ ಅಡ್ಡರಸ್ತೆಯಲ್ಲಿ ಶುರುವಾಗುವಂಥದ್ದು ನಾನು ಹುಟ್ಟಿ ಬೆಳೆದಿದ್ದು ಮಲ್ಲೇಶ್ವರಂ 4ನೇ ಅಡ್ಡರಸ್ತೆಯಲ್ಲೇ ನನ್ನ ಹುಟ್ಟು ಭೂಮಿ ಜನ್ಮಭೂಮಿ ಅಂದರೆ ಈ ಜಾಗ ಅಂತ ಹೇಳ್ಬೋದು ನನಗೆ ಬುದ್ಧಿ ಬಂದಾಗಿಂದನೋ ಅಥವಾ ನಾನು ಇನ್ನೂ ತುಂಬ ಚಿಕ್ಕ ಮಗು ಇದ್ದಾಗಲಿಂದನೂ ನಮ್ಮ ಚಿಕ್ಕಮ್ಮ ಎಲ್ಲ ತರಿಸೋರು ಸ್ನ್ಯಾಕ್ಸ್ ಎಲ್ಲ ಮನೆಗೆ ತರಿಸ್ಕೊಂಡು ಇಲ್ಲಿಂದ ತಿನ್ನೋರು ಅವತ್ತಿಗೆ 50 ಪೈಸ ಏನೋ ಇತ್ತು ಒಂದು ಬಜ್ಜಿ ನನ್ನ ಪ್ರಕಾರ 50 ಪೈಸನೋ 20 ಪೈಸನೋ ಏನೋ ಇತ್ತು ಅವತ್ತಿನ ಅದೇ ರುಚಿ ಇವತ್ತಿಗೂ ಇರೋವಂಥದ್ದು ಅದರಿಂದ ಈ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಾನು ಇವತ್ತಿಲ್ಲಿ ತೊಗೊಂಡಿರೋ ಅಂಥದ್ದು ಒಂದು ಮಸಾಲಾ ಇಡ್ಲಿ ಒಂದು ಮಸಾಲಾ ವಡೆ ಒಂದು ಉದ್ದಿನ ವಡೆ ಒಂದು ಆಲೂಗಡ್ಡೆ ಬೋಂಡಾ ಮೆಣಸಿನ್ಕಾಯಿ ಬಜ್ಜಿ ಇಲ್ಲಿ ತುಂಬ ಫೇಮಸ್ ಯಾವುದಪ್ಪ ಅಂತಂದರೆ ಆಲೂಗಡ್ಡೆ ಬೋಂಡಾ ಮೆಣಸಿನ್ಕಾಯಿ ಬಜ್ಜಿ ಮಸಾಲಾ ವಡೆ ಅವತ್ತಿನ ರುಚಿ ಇವತ್ತಿಗೂ ಇದೆಯಾ ಬನ್ನಿ ನೋಡೋಣ ಮೊದಲು ಇಡ್ಲಿಯಿಂದ ಶುರು ಮಾಡ್ಬಿಡೋಣ ಮಸಾಲಾ ಇಡ್ಲಿ ರುಚಿಗೋಸ್ಕರ ಒಂದೊಂದೇ ತೊಗೊಂಡಿದ್ದೀನಿ ನಾನು ಎಷ್ಟು ಸಾಫ್ಟ್ ಸಾಫ್ಟ್ ಆಗಿದೆ ನೋಡಿ ದ ಟೆಕ್ಸ್ಚರು ಆ ಕಾಲದ ಒಂದು ಟೆಕ್ಸ್ಚರು ಸಾಫ್ಟ್ನೆಸ್ ಇದೆ ಇವರು ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಪದಾರ್ಥಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ಬೆಳ್ಳುಳ್ಳಿ ಹಾಕ್ತಾ ಇರುವಂಥ ಚಟ್ನಿ ಬೆಳ್ಳುಳ್ಳಿಯೇ ಆಗಲಿ ಈರುಳ್ಳಿನೇ ಹಾಕ್ತಾ ಇರುವಂಥ ಮಸಾಲ ಇಡ್ಲಿ ಹೇಗಿದೆ ರುಚಿ ಅಮೋಘವಾಗಿದೆ ಇಡ್ಲಿ ಕಡಿಯೋವಾಗಲೇ ಒಂದು ಕಡೆ ಕಡಲೆಬೇಳೆ ಸಿಕ್ಕಿದ್ರೆ ಇನ್ನೊಂದು ಕಡೆ ಫ್ಲೇವರ್ ಆಫ್ ಶುಂಠಿ ಸಿಗ್ತಾ ಇದೆ ಕಣ್ರಿ ಇಟ್ ಈಸ್ ಅಲ್ಟಿಮೇಟ್ ಅನ್ಬೋದು ಲೈಟಾಗಿ ಒಂಚೂರು ಅಲ್ಲಲ್ಲಿ ಹಸಿಮೆಣಸಿನ್ಕಾಯ್ದು ಚಿಕ್ಕ ಚಿಕ್ಕ ತುಂಡು ಸಿಗ್ತಾ ಇದೆ ಹಸಿಮೆಣಸಿನ್ಕಾಯಿ ಖಾರ ಇದೆಯಾ ಅಂದರೆ ಆ ತುಂಡು ಅಂತ ಏನು ಖಾರ ಇಲ್ಲ ಅಂತ ಹೇಳ್ಬೋದು ಆದರೆ ಸಾಫ್ಟ್ನೆಸ್ ಇದೆ ನೋಡಿ ಇಟ್ ಈಸ್ ಅಲ್ಟಿಮೇಟ್ ಅಂತ ಹೇಳ್ತೀನಿ ದ ಸಾಫ್ಟಾಗೆ ಕಲರ್ಲೆಸ್ ಆಗಿರುವಂಥ ಈ ಮಸಾಲ ಇಡ್ಲಿ ರುಚಿ ವಂಡ್ರಫುಲ್ ಮಸಾಲ ವಡೆ ನೋಡ್ತಿದ್ದಾಗಲೇ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಕಡಲೆಬೇಳೆನ ಹಾಕಿದ್ದಾರೆ ಕಡಲೆಬೇಳೆ ಜೊತೆಗೆ ಲೈಟಾಗಿ ಅವರು ಈರುಳ್ಳಿನೂ ಕಟ್ ಮಾಡಿ ತುರುವಿ ಚೆನ್ನಾಗಿ ಈರುಳ್ಳಿನ ಗ್ರೈಂಡ್ ಮಾಡಿದ್ದಾರೆ ಜೊತೆಗೆ ಮೆಣಸಿನ್ಕಾಯಿ ಹಾಕಿದ್ದಾರೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇವೆಲ್ಲ ಹಾಕಿದ್ದಾರೆ ಕಲರ್ಫುಲ್ ಆಗಿದೆಯಲ್ಲ ಖಾರವಾಗಿದೆಯಾ ರುಚಿ ನೋಡೋಣ ಬನ್ನಿ ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕುರುಮ್ ಕ್ರಿಸ್ಪಿಯಾಗಿದೆ ಖಾರ ಇದೆಯಾ ಅಂದರೆ ಖಂಡಿತ ಖಾರ ಇದೆ ಮೆಣಸಿನ್ಕಾಯಿ ಒಂಚೂರು ಚೆನ್ನಾಗಿ ಹಾಕಿದ್ದಾರೆ ಮೆಣಸಿನ್ಕಾಯಿ ಚೆನ್ನಾಗಿ ಹಾಕಿರೋದ್ರಿಂದ ಮೆಣಸಿನ್ಕಾಯಿನ ಖಾರ ಕಡಲೆಬೇಳೆಯನ್ನು ಜೊತೆಗೆ ಈರುಳ್ಳಿಯನ್ನು ಎಲ್ಲವನ್ನು ಡಾಮಿನೇಟ್ ಮಾಡ್ತಾ ಇದೆ ಖಾರ ಪ್ರಿಯರಿಗೆ ಮಸ್ಟ್ ಟ್ರೈ ದಿಸ್ ಮಸಾಲ ವಡೆ ಮೂಕಾಂಬಿಕಾ ಬಜ್ಜಿ ಅಂಗಡಿ ಅಂತಂದ್ರೆ ಹೈಲೈಟು ಆಲೂಗಡ್ಡೆ ಬೋಂಡಾ ಮೆಣಸಿನ್ಕಾಯಿ ಬಜ್ಜಿ ರುಚಿ ನೋಡೋಣ ಮೊದಲೆಲ್ಲ
ಪಾರ್ಸೆಲ್ಗೆ ಇವತ್ತಿಗೂ ಬರೀ ಬಜ್ಜಿ ಬೋಂಡಾ ವಡೆ ಆ ಥರ ಅಷ್ಟೇ ಕೊಡೋದು. ಇಲ್ಲಿ ತಿನ್ನೋರಿಗೆ ಒಂಚೂರು ಚಟ್ನಿನೂ ಹಾಕ್ಕೊಡ್ತಾರೆ ಕೇಳಿದ್ರೆ. ಚಟ್ನಿ ಅಗತ್ಯ ಇರಲ್ಲ ಮೆಣಸಿನ್ಕಾಯಿ ಬಜ್ಜಿಗೆ. ರುಚಿ ನೋಡೋಣ ಚಟ್ನಿನ, ಹಿಂಗೆ ಡಿಪ್ಪಲ್ಲ ಸೌರ್ ಕಂಡು. ಅಸ್ಸಾಂ ರುಚಿ ಮಂಗಳೂರು ಮೆಣಸಿನ್ಕಾಯಿ ಅಂತಾರಲ್ಲ ಉದ್ದುದ್ದ ಮೆಣಸಿನ್ಕಾಯಿನ, ಅದನ್ನು ಎರಡಾಗಿ ಕಟ್ ಮಾಡಿ ಕಡಲೆ ಹಿಟ್ಟೊಳಗೆ ಹಾಕಿ ಎಣ್ಣೆಯಲ್ಲಿ ಹಾಕಿ ಕರೆದು ತೆಕ್ಕೊಟ್ಟಿದ್ದಾರೆ. ಅಲ್ಟಿಮೇಟ್ ವೆಜ್ ಫುಡ್ ಲವರ್ಸು ಮಿನಿಮಮ್ ಈ ಬಜ್ಜಿ 4 ತಿಂತಾರೆ, ಬೋಂಡಾನಂತೂ ಒಂದು 3 ಅಟ್ಲೀಸ್ಟ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಕಾರಣ ಅಷ್ಟು ತಿಂದರೂ ಏನೂ ಆಗಲ್ವ ಅಂದರೆ ಸೋಡಾ ಹಾಕ್ದಿರೋದ್ರಿಂದ ಅಷ್ಟು ತಿನ್ಬೋದು ಅಂತ ನಾನು ಹೇಳಕ್ಕೆ ಬರ್ತಿರೋವಂಥದ್ದು. ದ ಬಜ್ಜಿ ಇದೆಯಲ್ಲ ಅಜ್ಜಿ ಮಾಡೋ ಬಜ್ಜಿ ಥರನೇ ಇದೆ. ಮೆಣಸಿನ್ಕಾಯಿ ಬಜ್ಜಿ ಅಜ್ಜಿ ಮಾಡ್ದಂಗೆ ಇದ್ದರೆ ವಡೆ ಉದ್ದಿನ ವಡೆ ಹೇಗಿದೆ ನೋಡೋಣ ಬನ್ನಿ. ಕ್ರಿಸ್ಪಿನೆಸ್ಸು ನೆಕ್ಸ್ಟ್ ಲೆವೆಲ್ ಕಂಡ್ರೆ ದ ಲವ್ಲಿ ಟೇಸ್ಟು. ಉದ್ದಿನ ವಡೆ ತಿಂತಾ ಇದ್ರೆ ಒಂದು ಕಡೆ ಲೈಟಾಗೆ ಪೆಪ್ಪರ್ ಸಿಕ್ಕಿದ್ರೆ, ಮೆಣಸು ಸಿಕ್ಕಿದ್ರೆ, ಇನ್ನೊಂದು ಕಡೆ ಕಾಯಿ ತುರಿ ಸಿಗುತ್ತೆ. ಪಕ್ಕ ಆಥೆಂಟಿಕ್ ಟೇಸ್ಟು, ಆ ಕಾಲದ ರುಚಿ ಅಷ್ಟೇ ಸಿಂಪಲ್. ಫೈನಲಿ ಕ್ಲೈಮ್ಯಾಕ್ಸ್ ಆಲೂಗಡ್ಡೆ ಬೋಂಡಾ, ತುಂಬ ಫೇಮಸ್ ಇಲ್ಲಿ. ರುಚಿಯಾಗಿದೆ ನೋಡೋಣ ಬನ್ನಿ. ಎಕ್ಸ್ಟ್ರಾಡ್ನರಿ ಸ್ಟಫಿಂಗ್ಸು ಕಣ್ರಿ. ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿ ಗ್ರೈಂಡ್ ಮಾಡಿಬಿಟ್ಟು ಒಗ್ಗರಣೆಗೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಅರಶಿನ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಲೈಟಾಗೆ ಶುಂಠಿ ಪೇಸ್ಟನ್ನು ಹಾಕಿ ಜೊತೆಗೆ ಹಸಿಮೆಣಸಿನ್ಕಾಯಿ ಖಾರ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನು ಹಾಕಿ ಮಾಡಿರುವಂಥ ಆಲೂಗಡ್ಡೆ ಪಲ್ಯನ ಉಂಡೆ ಮಾಡಿ ಕಡಲೆ ಹಿಟ್ಟಲ್ಲಿ ಹಾಕಿ ಎಣ್ಣೆ ಒಳಗಡೆ ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಕ್ಕೊಟ್ಟಿದ್ದಾರೆ ಬೇಯಿಸಿ. ಅಲ್ಟಿಮೇಟ್ ಕಣ್ರಿ, ನಾನು ಮಗು ಇದ್ದಾಗ 5 ವರ್ಷ 6 ವರ್ಷ ಇದ್ದಾಗ ಇದನ್ನು ನಮ್ಮ ಚಿಕ್ಕಮ್ಮ ತಂದುಕೊಡೋರು ನನಗೆ. ಟುಡೇ ಶಿ ಇಸ್ ಇನ್ US. ಅವರು ನನಗೆ ತಂದುಕೊಡೋರು. ಅದೇ ರುಚಿ ಕಣ್ರಿ. ಮೂಕಾಂಬಿಕಾ ಬಜ್ಜಿ ಅಂಗಡಿ ಅದೇ ಕಣ್ರಿ, ಮಲ್ಲೇಶ್ವರಂ ಸರ್ಕಲ್ಲು ಹಿಂಭಾಗದ ರೋಡಲ್ಲೇ ಇದೆ ಕಣ್ರಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಗೂಗಲ್ ಮ್ಯಾಪನ್ನು ಹಾಕಿರ್ತೀನಿ, ಮೂಕಾಂಬಿಕಾ ಸ್ವೀಟ್ ಸ್ಟಾಲ್ ಆ್ಯಂಡ್ ಖಾರ ಅಂಗಡಿ. ಬನ್ನಿ, ಎಕ್ಸ್ಟ್ರಾಡ್ನರಿಯಾಗಿ ಆಥೆಂಟಿಕ್ ಟ್ರೆಡಿಷ್ನಲ್ ಆಗಿರುವಂಥ ಆ ಕಾಲದ ಬಜ್ಜಿ ಬೋಂಡವನ್ನು ಸವಿಬೇಕು ಅನ್ನೋರಿಗೆ ಬೆಸ್ಟ್ ಸ್ನ್ಯಾಕ್ ಸ್ಪಾಟ್. ಬನ್ನಿ ತಿನ್ನಿ, ಕಮೆಂಟಲ್ಲಿ ರುಚಿಯಾಗಿದೆ ಅಂತೇಳಿ. ಮುಖ್ಯವಾಗಿ ನೀವು ಮಾತ್ರ ಬರಬೇಡಿ ಕಣ್ರಿ, ಮನೆಯಲ್ಲಿ ತಾಯಿ ತಂದೆನಿದ್ರೆ ಕರ್ಕೊಂಬನ್ನಿ, ಇಲ್ಲ ಅಜ್ಜಿ ತಾತ ಇದ್ರೆ ಕರ್ಕೊಂಬನ್ನಿ, ಅಥವಾ ಫ್ರೆಂಡ್ಸನ್ನು ಕರ್ಕೊಂಬನ್ನಿ, ಫೈನಲಿ ಮರಿದೆ ಲವರ್ಸ್ ಇದ್ರೆ ಕರ್ಕೊಂಬನ್ನಿ. ದೇ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಲವ್ಲಿ ಸೌತ್ ಇಂಡಿಯನ್ ಸ್ನ್ಯಾಕ್ಸ್. ಪೀಸ್. ಇಲ್ಲಿ ನನ್ನ ಜೊತೆ ಅಕ್ಕ ಇದ್ದಾರೆ. ಅಕ್ಕ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಶಿಕಲಾ. ಏನು ಮಾಡ್ಕೊಂಡಿದ್ದೀರಿ? ನಾನು ನರ್ಸಿಂಗ್ ಆಫೀಸರ್ ಇಲ್ಲ, KCGಲಿ. KCGಲ? ನಮ್ಮ ಹೆಸರು ಉಮಾ. ನೀವೇನು ಮಾಡ್ಕೊಂಡು? ನಾವು ನರ್ಸಿಂಗ್ ಆಫೀಸರ್, KCGಲಿ. KCGಲ? ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಾ ನಿಮಗೆ? ನನಗೀಗ ಹೆಣ್ಣು ಮಗು. ಗಂಡು ಮಗು ಆಲ್ರೆಡಿ ಇದೆ. ಹೆಣ್ಣು ಮಗು ಆದರೆ ಲಕ್ಷ್ಮಿ, ಗಂಡು ಮಗು ಆದರೆ ಶಿವ. ಆಲ್ರೆಡಿ ಶಿವ ಇದ್ದಾನೆ, ಲಕ್ಷ್ಮಿ ಬೇಕು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ನನಗಿನ್ನು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಇವರು. 5 ಎಷ್ಟು ಮಾಡ್ಕೊಡ್ತೀರಿ? 4.5. ನನ್ನ ಜೊತೆ ಇಲ್ಲೊಬ್ರು ಹಿರಿಯ ನಾಗರಿಕರಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ನಾಗೇಂದ್ರ ಅಂತ. ಏನು ಮಾಡ್ಕೊಂಡಿದ್ದೀರಿ? ನಾವಿಲ್ಲಿ ಸ್ಟಾಕ್ ಬ್ರೋಕಿಂಗ್ ಅಲ್ಲಿ ಕೆಲಸ ಮಾಡ್ತೀವಿ. ಓಕೆ, ಏನು ತಗೊಳ್ತಾ ಇದ್ದೀರಿ ಇವತ್ತು? ಮೆಣಸಿನ್ಕಾಯಿನೂ ಮತ್ತು ಆಲೂಗಡ್ಡೆ ಬಜ್ಜಿ. ಆಲೂಗಡ್ಡೆ ಬೋಂಡಾ ಮೆಣಸಿನ್ಕಾಯಿ ಬಜ್ಜಿ. ಹೇಗಿದೆ ರುಚಿ? ಚೆನ್ನಾಗಿದೆ. 5 ಎಷ್ಟು ಮಾಡ್ಕೊಡ್ತೀರಾ? 5 ಕೊಡ್ಬೋದು. ಅಷ್ಟು ಇದೆಯಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು 4-5 ವರ್ಷದಿಂದ ಬರ್ತಾ ಇದ್ದೀವಿ. ಅವತ್ತಿನ ರುಚಿ ಇವತ್ತಿಗೂ ಇದೆಯಾ? ಸೇಮ್, ಏನು ಚೇಂಜಸ್ ಇಲ್ಲ. ನನ್ನ ಜೊತೆ ಇಲ್ಲಿ ನೋಡೋಕ್ಕೆ ನಮ್ಮ ದೊಡ್ಡಪ್ಪನ ಥರ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ಪ್ರಕಾಶ್ ಅಂತ. ಏನು ಮಾಡ್ಕೊಂಡಿದ್ದೀರಿ? ನಾವು ಇಂಜಿನಿಯರ್ ಸರ್. ಓಕೆ, ಏನು ತೊಗೊಳ್ತಾ ಇದ್ದೀರಾ ಇವತ್ತು? ಮೆಣಸಿನ್ಕಾಯಿ ಬೋಂಡ, ಆಲೂಗಡ್ಡೆ ಬೋಂಡ. ಹೇಗಿದೆ ರುಚಿ? ಸೂಪರ್ ಆಗಿದೆ ಸರ್. ಮೆಣಸಿನ್ಕಾಯಿ ಬಜ್ಜಿ ಖಾರವಾಗಿದೆಯಾ? ಮೀಡಿಯಮ್. ಮೀಡಿಯಮ್ಮು. 5 ಎಷ್ಟು ಮಾಡ್ಕೊಡ್ತೀರಿ? 4. ನನ್ನ ಜೊತೆ ಇಲ್ಲೊಬ್ರು ಸಾರ್ ಇದ್ದಾರೆ, ವೈಟ್ ಆ್ಯಂಡ್ ವೈಟಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ಅಶ್ವಥ್ ಶ್ರೀನಿವಾಸ್. ಏನು ಮಾಡ್ಕೊಂಡಿದ್ದೀರಿ ಸರ್ ತಾವು? ನಾನು ಅಕೌಂಟ್ಸ್ ಮ್ಯಾನೇಜರ್. ಓಕೆ, ಏನು ತೊಗೊಳ್ತಾ ಇದ್ದೀರಾ ಇವತ್ತು? ಇಡ್ಲಿ, ಬಜ್ಜಿ,
ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀನಿ. ಮಸಾಲ ಇಡ್ಲಿ ಇಲ್ಲಿ ಭಾಳ ಫೇಮಸ್ಸು. ಓಕೆ. ಇದು ನಮಗೆ ಅಂದರೆ ಒಂದು ಸುಮಾರು ಒಂದು 15 ವರ್ಷದಿಂದ ಇದು ರೆಗ್ಯುಲರ್. 15 ವರ್ಷಕ್ಕೆ ಮುಂಚೆ ಇದ್ದಂಥ ರುಚಿ ಇವತ್ತಿಗೂ ಇದೆಯಾ? ಗ್ಯಾರಂಟಿ ಸರ್. ಓಕೆ. ಮೆಣಸಿನ್ಕಾಯಿ ಬಜ್ಜಿ ಖಾರ ಇದೆಯಾ ಸರ್? ಇಲ್ಲ, ಖಾರ ಅಂದರೆ ಅದು ನಾರ್ಮಲಾಗಿ ಏನು ಮೆಣಸಿನ್ಕಾಯಿ ಬಜ್ಜಿ ಇರುತ್ತೋ ಅದೇ ಇರುತ್ತೆ ಅಷ್ಟೇ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಿ? 5ಕ್ಕೆ 5. ನನ್ನ ಜೊತೆ ಇಲ್ಲಿ ನಮ್ಮ ಚಿಕ್ಕಪ್ಪನ ಥರ ಒಬ್ರು ಸರ್ ಇದ್ದಾರೆ, ಜೊತೆಗೆ ನಮ್ಮ ಸಿಸ್ಟರ್ ಒಬ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಹದೇವ್. ಏನು ಮಾಡ್ಕೊಂಡಿದ್ದೀರಿ? ಬಿಸ್ನೆಸ್ ಸರ್, ಪ್ರಿಂಟಿಂಗ್. ಓಕೆ. ಏನು ತೊಗೊಂಡ್ರಿ ಇವತ್ತಿಲ್ಲಿ? ಇವಾಗ ಬಜ್ಜಿನೋ ಆಲೂಗಡ್ಡೆ ಬೋಂಡ. ಹೇಗಿದೆ ರುಚಿ? ತುಂಬ ರುಚಿ ಇದೆ ಸರ್. ನಾವು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಈ ಕಡೆ ಬಂದಾಗೆಲ್ಲ ತಿನ್ಕೊಂಡು ಹೋಗ್ತೀವಿ. ಎಷ್ಟು ವರ್ಷದಿಂದ ಬರ್ತೀರಾ ಅಲ್ಲಿ? ಸುಮಾರು ಒಂದು 20 ವರ್ಷದಿಂದ ಸರ್. ಅವತ್ತಿನ ರುಚಿ ಇವತ್ತಿಗೂ ಇದೆಯಾ? ಹಾಗೇ ಇದೆ ಸರ್. ಹಾಗೇ ಇದೆ. ಓಕೆ. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಪಾರ್ಕಿಗೆ ಬರ್ತಾ ಇದ್ದಾಗೆಲ್ಲ ಅಲ್ಲಿ ತಿನ್ಕೊಂಡು ಹೋಗಿದ್ ನೆನಪಿದೆ. ಓಕೆ. ಸೊ ತುಂಬ ವರ್ಷ ಆದ್ಮೇಲೆ ಬಂದು ತಿಂತಾರೆ. ಅದೇ ಯು ಫೀಲ್ ದಿ ಅರೋಮಾ ಆ್ಯಂಡ್ ದಿ ಕ್ರಿಸ್ಪಿನೆಸ್ ಇನ್ ಬಜ್ಜಿ ಆ್ಯಂಡ್ ಆಲೂ ಬೋಂಡ. ಅದಕ್ಕೆ ಅವರು ಎಲ್ಲ ಮಸಾಲ ಹಾಕಿರೋದು ಚೆನ್ನಾಗಿರುತ್ತೆ. ಅಷ್ಟೇ, ಮೀಡಿಯಂ ಆಗಿರುತ್ತೆ. ಟೆನ್ ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿದೆ. ಕ್ರಿಸ್ಪಿ ಆಗಿದೆಯಾ? ಕ್ರಿಸ್ಪಿ ಆಗಿದೆ. ಇಲ್ಲ, ಕ್ರಿಸ್ಪಿ ಖಾರ ಎಲ್ಲ ಇರುತ್ತೆ, ಅವಾಗಲೇ ಬಜ್ಜಿ ಆಗೋದು. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಿ? 4 ಮಾರ್ಕ್ಸ್ ಕೊಡ್ಬೋದು. 4 ಮಾರ್ಕ್ ಕೊಡ್ಬೋದು. ಸೂಪರ್ ಆಗಿದೆ. ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಹೇಳಿ. ತಮ್ಮ ಹೆಸರು? ನಾರಾಯಣ. ಏನು ಮಾಡ್ಕೊಂಡಿದ್ದೀರಿ? ನಾವು ದೊಡ್ಡದಲ್ಲಿ ಮ್ಯಾನೇಜರು. ಓಕೆ. ಏನು ಬಜ್ಜಿನಾ? ಹೌದು. ಹೇಗಿದೆ? ತುಂಬ ಚೆನ್ನಾಗಿದೆ. ಓಕೆ. ನಾವು ತುಂಬ ವರ್ಷದಿಂದ ನೋಡ್ತಿದ್ರೆ ಟೇಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಫೇಮಸ್ ಅಂದರೆ ಮಸಾಲೆ ವಡೆ ಮತ್ತು ಮೆಣಸಿನ ಬಜ್ಜಿ ತುಂಬ ಫೇಮಸ್ಸು. ಓಕೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಿ? 5ಕ್ಕೆ 5. ಮೂಕಾಂಬಿಕಾ ಬಜ್ಜಿ ಅಂಗಡಿಯಲ್ಲಿ ಅದ್ಭುತ ಬೋಂಡಾ ಬಜ್ಜಿ ಮಸಾಲ ಇಡ್ಲಿ ಮಸಾಲ ವಡೆ ಎಲ್ಲ ತಿಂದಾಯ್ತು. ಅದನ್ನ ಮಾಡ್ಕೊಡೋ ಅಂತ ಮಹಾನ್ ಭಾವ್ರು ಇಲ್ಲೇ ಇದಾರೆ. ಅಂಕಲ್ ನಮಸ್ಕಾರ. 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 ಅವತ್ತು ಹೆಂಗಿದ್ರಿ? ಹಿಂಗೇ ಇದ್ದೀರಾ ನೀವು? ಹೇಗಿದೆ ಆರೋಗ್ಯ? ಚೆನ್ನಾಗಿದೆ ಸರ್, ಆರೋಗ್ಯ. ನಾನು ತುಂಬ ಚಿಕ್ಕ ಹುಡುಗ, ಅವಾಗ ನಮ್ಮ ಚಿಕ್ಕಮ್ಮಂದರು ನಮ್ಮ ತಾಯಿ ಎಲ್ಲರೂ ಇಲ್ಲಿ ಕರ್ಕೊಂಬರೋರು. ಅವತ್ತು ಅಂಕಲ್ ಹೆಂಗಿದ್ರು? ಹಂಗೆ ಕಷ್ಟಜೀವಿ ಅಂಕಲ್ಲು. ನಾನು ಚಿಕ್ಕ ಹುಡುಗ, ನಾನು 18 ವರ್ಷ ಹುಡುಗ ಬಂದಾಗ ನಮ್ಮ ಬಾಸ್ ಒಂದು ಪ್ರಧಾನ ಅಂತ ಅಂದ್ಬಿಟ್ಟು ಅವರು ನಮ್ಮ ಬಾಸು ಅವರು 1937 ಸ್ಟಾರ್ಟ್ ಮಾಡಿದ ಅಂಗಡಿ ಅದು. ಓಕೆ. ಅದು ಮಲೇಶಿಯಮ್ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಎದುರುಗಡೆ ಇತ್ತು ನಮ್ಮ ಅಂಗಡಿ ಫಸ್ಟಿಗೆ ಸ್ಟಾರ್ಟಿಂಗು. ಓಕೆ. ಅವರು ತೀರೋದ್ರ ಮುಖಾಂತರ ಮೇಲೆ ಇಲ್ಲಿ 84ಕ್ಕೆ ಓಪನ್ ಮಾಡಿದ್ರು. ಓಕೆ. ಮಲೇಶಿಯಮ್ 4th ಕ್ಲಾಸಲ್ಲಿ. ಅವಾಗಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಕಡಲೆಬೇಳೆನ ತಂದು ಬೀಸೋದು, ಡ್ರೈ ಬೇಳೆ ತಂದು ಓನಾಗಿ ಬೀಸೋದು. ಬಜ್ಜಿನೇ ಆಗಿರಲಿ, ಬೋಂಡಾನೇ ಆಗಿರಲಿ, ಉದ್ದಿನ ವಡೆನೇ ಆಗಿರಲಿ, ಮಸಾಲ ವಡೆನೇ ಆಗಿರಲಿ, ತಿಂದರೆ ಕೈಯಲ್ಲಿ ಒಂದು ಚೂರು ಎಣ್ಣೆ ಇಲ್ವಲ್ಲ? ಯಾಕೆ? ಏನಂದ್ರೆ ಸನ್ ಪ್ಯೂರ್ ಹಾಕೋದು ನಾವು. ಓತಿಂದ್ರೆ ಸನ್ ಪ್ಯೂರ್ ಎಣ್ಣೆ. ಓಕೆ. ನಾವು ಬೆಣ್ಣೆ ಎಣ್ಣೆನೂ ಯೂಸ್ ಮಾಡಲ್ಲ. ಓಕೆ. ಒಳ್ಳೆ ಡ್ರೈ ಬೇಳೆ ಇರೋದ್ರಿಂದ ಎಣ್ಣೆ ಜಾಸ್ತಿ ಕುಡ್ಕೊಳ್ಳಲ್ಲ ಅದು. ಓಕೆ. ಎಣ್ಣೆ ಟಚ್ ಇದಾಗ ಮಾಡಲ್ಲ ಅದು. ಡ್ರೈ ಬೇಳೆ ಇರೋದ್ರಿಂದ ಎಣ್ಣೆ ಅದು ಕಡಿಮೆ ಕಮ್ಮಿ ಕುಡಿಯುತ್ತೆ. ಅದು ಡ್ರೈ ಇರೋದ್ರಿಂದ ಎಣ್ಣೆ ತಗೊಳ್ಳಲ್ಲ, ಜಾಸ್ತಿ ತಗೊಳ್ಳಲ್ಲ. ಅದು ತಗೊಳ್ಳಲ್ಲ, ನಮ್ಮ ಗಂಟಲ್ಲ ಅದು. ಇವತ್ತೂ ಸಹ ನಾವು ಕುಂತ್ಕೊಂಡು ತಿನ್ನಲ್ಲ ಸರ್. ನಾವು ನಮ್ಮ ಮಕ್ಕಳು, ನಮ್ಮ ಹೆಂಡತಿ, 3 ಜನನು ದುಡಿತೀವಿ ಸರ್. ಸಖತ್ತಾಗಿರೋ ಸ್ನ್ಯಾಕ್ಸು, ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ದಾಯ್ತು ಕಣ್ರಿ. ಏನಪ್ಪ ಅಂದರೆ ಬಜ್ಜಿ ಬೋಂಡದಲ್ಲೇ ಆಗಿರಲಿ, ಉದ್ದಿನ ವಡೆಯಲ್ಲೇ ಆಗಿರಲಿ, ಮಸಾಲ ವಡೆಯಲ್ಲೇ ಆಗಿರಲಿ, ತಿನ್ನೋವಾಗ ಒಂದು ತೊಟ್ಟು ಎಣ್ಣೆನೂ ಕೈಯಲ್ಲಿ ಅಂಟ್ಕೊಳ್ದೇ ಇರುವಂಥದ್ದೇ ಮೇನ್ ಹೈಲೈಟು. ನೀವು ಬನ್ನಿ, ಅದ್ಭುತವಾದಂಥ ಆ ಕಾಲದ ಅಜ್ಜಿಯ ಬಜ್ಜಿ ರುಚಿಯನ್ನು ಸವಿರಿ. ರುಚಿ ಹೇಗಿತ್ತು ಅಂತ ಹೇಳಿ. ನೀವು ಮಾತ್ರ ಬರಬೇಡಿ ಕಣ್ರಿ, ಮನೆಯಲ್ಲಿರುವಂಥ ತಾಯಿಂದ್ರನ್ನ ಕರ್ಕೊಂಬನ್ನಿ, ಹಿರಿಯ ನಾಗರಿಕನ ಕರ್ಕೊಂಬನ್ನಿ. ಪುಟಾಣಿ ಬಟಾಣಿಗಳಿಗೆ ಆಲೂಗಡ್ಡೆ ಬೋಂಡ ಇಷ್ಟ ಆಗುತ್ತೆ, ಅವ್ರನ್ನೂ ಕರ್ಕೊಂಬನ್ನಿ. ವಿಶೇಷವಾಗಿ ಲವರ್ಸ್ನ ಕರ್ಕೊಂಬನ್ನಿ, ಮರೀದೆ. ಎಂಜಾಯ್ ಮಾಡಿ, ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋಲಿ ಬಂದು ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ. ಎಂಜಾಯ್ ಮಾಡಿ. ಪೀಸ್.